आप सबका यहाँ दिल से बहुत बहुत स्वागत। इतनी गर्मी में आप यहाँ आए, मेरी बात सुनने आए, इतनी बड़ी तादाद में आए, इसके लिए दिल से बहुत बहुत धन्यवाद। पीसीसी प्रेसिडेंट परमेश्वर ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮತ್ತು ದೂರ ದೂರದಿಂದ ಬಂದಿರತಕ್ಕಂಥ ಎಲ್ಲ ಸಹೋದರರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚುನಾವ್ ದೋ ವಿಚಾರ ಧಾರಾವ ಕಿ ಲಡಾಯಿ ಹೈ. ಏಕ್ ತರಫ್ ಕಾಂಗ್ರೆಸ್ ಪಾರ್ಟಿ ಬಸವನಾ ಕಿ ಸೋಚ್ ಔರ್ ದೂಸರಿ ತರಫ್ ಆರ್ಎಸ್ಎಸ್ ಔರ್ ಬಿಜೆಪಿ. ಇವತ್ತು ಎರಡು ವಿಚಾರಧಾರೆಗಳು ನಮ್ಮ ಮುಂದೆ ಇದೆ. ಒಂದು ಬಸವಣ್ಣನವರ ಸಮಾನತೆಯ ಚಿಂತನೆ, ಮತ್ತೊಂದು ಆರ್ಎಸ್ಎಸ್ನವರ ಕೋಮುವಾದದ ಚಿಂತನೆ. ಬಸವಣ್ಣನೆ ಕಹಾ ಥಾ ಜೋ ಕಹತೆ ಹೋ ವೋ ಕರ್ಕೆ ದಿಖಾಓ ವ್ಯಕ್ತಿಗೆ ಶಬ್ದನೇ ವಜನ್ ಹೋನಾ ಚಾಹಿಯೆ. ಬಸವಣ್ಣನವರು ಹೇಳಿದ್ರು ನೀವು ಯಾವ ರೀತಿ ನಡ್ಕೊಳ್ತೀರಿ ಅದರಂತೆ ಅದಕ್ಕೆ ಹೆಚ್ಚು ಶಕ್ತಿ ಇರಬೇಕು, ಅದಕ್ಕೆ ಹೆಚ್ಚು ಮೌಲ್ಯಗಳಿರಬೇಕು ಅಂತ ಹೇಳಿ. ಬಸವಣ್ಣನೇ ಕಹಾಥ ಝೂಟ್ ಮತ್ ಬೋಲು. ಬಸವಣ್ಣವ್ರು ಹೇಳಿದ್ರು ಸುಳ್ಳನ್ನ ಹೇಳಬಾರದು, ಸತ್ಯವನ್ನೇ ನುಡಿಬೇಕು ಅಂತ ಹೇಳಿ. ಬಸವಣ್ಣನೇ ಕಹಾಥ ಸಬ್ಕೋ ಏಕ್ ಸಾಥ್ ಲೇಕರ್ ಆಗೆ ಬರೋ, ಹಮ್ ಸಬ್ ಏಕ್ ಹೇ. ಬಸವಣ್ಣವ್ರು ಹೇಳಿದ್ರು ಎಲ್ಲರನ್ನು, ಸಮಾಜದ ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ನಾವೆಲ್ಲರೂ ಒಂದು ಒಂದೇ ಅಂತಕ್ಕಂಥ ಚಿಂತನೆಯಲ್ಲಿ. ಅವರ ಅಗರ ಬಸವನ ಕೋ ಸಮಜನಾ ಚಾಹತೆ ಹೇ ಲೋಗೋನೇ ಉನ್ಕೆ ಬಾರೆ ಮೇ ಬಹುತ್ ಕುಚ್ ಲಿಖಾ ಹೇ ಮಗರ್ ದೋ ಶಬ್ದೋ ಸೇ ಆಪ್ ಬಸವನಾ ಜೀ ಕಿ ಸೋಚ್ ಸಮಜ್ ಸಕ್ತೆ ಹೋ ಔರ್ ವೋ ದೋ ಶಬ್ದ ಹೇ ಮುಡಿ ಡಂಪೆ ನಡೆ. ಬಸವಣ್ಣನವರ ಚಿಂತನೆಗಳು ಎರಡೇ ಶಬ್ದದಲ್ಲಿ ನಾವು ಹೇಳೋದಾದ್ರೆ ಅದು ನುಡಿದಂತೆ ನಡೆ. ಪಿಛಲೆ ಪಾಂಚ್ ಸಾಲೋ ಕಾಂಗ್ರೆಸ್ ಪಾರ್ಟಿ ನೇ ಜೋ ಬಿ ಆಪ್ಸೆ ವಾಯ್ದೆ ಕಿಯೆ ಥೇ ವೋ ಹಮ್ನೆ ಪೂರೆ ಕಿಯೆ. ಈ ಹಿಂದೆ ನಮ್ಮ ಪಕ್ಷ ಏನು ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿತ್ತು ಆ ಎಲ್ಲವನ್ನು ಕೂಡ ಇವತ್ತು ಪೂರೈಸಿದ್ದೇವೆ. ಹಮ್ನೆ ಆಪ್ಸೆ ಕಹಾ ಥಾ ಕಿ ಪಾಂಚ್ ಸಾಲಕ್ಕೆ ಅಂದರ್ ಆಪ್ಕೋ ಕರ್ನಾಟಕ ಮೇ ಏಕ್ ಭೂಖಾ ವ್ಯಕ್ತಿ ನೈ ಮಿಲೇಗಾ. ನಾವು ಭರವಸೆಯನ್ನು ಕೊಟ್ಟಿದ್ದು ಐದು ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾರೂ ಕೂಡ ಹಸಿವಿನಿಂದ ನರಳೋದಿಲ್ಲ ಹಾಗೆ ಅಂತೇಳಿ ನಾವು ಭರವಸೆಯನ್ನು ಕೊಟ್ಟಿದ್ದು. ಪಾಂಚ್ ಸಾಲಕ್ಕೆ ಅಂದರ್ ಹಮ್ನೆ ಇಸ್ಕೋ ಸಚ್ ಮೇ ಬದಲ್ ದಿಯಾ. ಐದು ವರ್ಷದ ಒಳಗಡೆ ನಾವು ಆ ಕೆಲಸವನ್ನು ಮಾಡಿ ತೋರಿಸಿದ್ದೇವೆ. ಆಪ್ ಆಜ್ ಕಿಸಿ ಭಿ ಘರ್ ಮೇ ಚಲೇ ಜಾಯಿಯೇ, ಗರೀಬ್ ಸೇ ಗರೀಬ್ ಘರ್ ಮೇ ಚಲೇ ಜಾಯಿಯೇ ಔರ್ ಆಪ್ಕೋ ಕರ್ನಾಟಕ ಮೇ ಹರ್ ಘರ್ ಮೇ ಸಾತ್ ಕಿಲೋ ಚಾವಲ್ ಕಮ್ ಸೇ ಕಮ್ ಫ್ರೀ ಮೇ ಹರ್ ವ್ಯಕ್ತಿಗೂ ಮಿಲೇಗಾ. ನೀವು ಕರ್ನಾಟಕದಲ್ಲಿ ಇವತ್ತು ಯಾರ ಬಡವರ ಮನೆಗೆ ಹೋದರೂ ಕೂಡ 7 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅನ್ನ ಭಾಗ್ಯ ಸ್ಕೀಮ್ ನೇ ಕರ್ನಾಟಕ ಗಾಂವ್ ಮೇ ಸಬ್ ಲೋಗೋ ಕಾ ಪೇಟ್ ಭರ್ ಕೆ ಖಾನಾ ದಿಲ್ವಾಯಾ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಜನ ಹೊಟ್ಟೆ ತುಂಬ ಅನ್ನವನ್ನ ಉಣ್ತಾ ಇದ್ದಾರೆ. ಶಹರೋ ಮೇ ಹಮ್ನೆ ಆಪ್ಕೋ ಇಂದಿರಾ ಕ್ಯಾಂಟೀನ್ ದಿ. ಪಟ್ಟಣ ಪ್ರದೇಶದಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿ ಕಡಿಮೆ ದರ್ಜೆಯಲ್ಲಿ ಊಟವನ್ನ ಒದಗಿಸ್ತಾ ಇದ್ದೇವೆ. ಹರ್ ರೋಜ್ ಕಹಿ ನಾ ಕಹಿ ಏ ಚಮಕ್ತಿ ಹುಯಿ ನೈ ಇಂದಿರಾ ಕ್ಯಾಂಟೀನ್ ಖುಲ್ತಿ ಹೇ. ಕರ್ನಾಟಕ ಕಿ ಜನತಾ ಸ್ವಾದಿಷ್ಟ ಖಾನಾ ಕಮ್ ಸೆ ಕಮ್ ಪೈಸೆ ಮೇ ಖರೀದ್ ಸಕ್ತೆ. ಕರ್ನಾಟಕದಲ್ಲಿ ಒಂದಲ್ಲ ಒಂದು ಕಡೆ ಇವತ್ತು ಇಂದಿರಾ ಕ್ಯಾಂಟೀನ್ ಕಾಣಿಸ್ತಾ ಇದೆ ಮತ್ತು ಕಡಿಮೆ ದರ್ಜೆಯಲ್ಲಿ ಅವರಿಗೆ ಹೊಟ್ಟೆ ತುಂಬಾ ಊಟ ಸಿಗ್ತಾ ಇದೆ. ಅಲಾಜಗಳ ಶಹರ ಮಜಾಯೆ ಗಾಂವ್ ಮಜಾಯೆ ಕರ್ನಾಟಕ ಮೇ ಆಪ್ಕೋ ಏಕ್ ಭೂಖಾ ವ್ಯಕ್ತಿ ನೈ ಮಿಲ್ ಸಕ್ತಾ ಹೇ. ಇವತ್ತು ನೀವು ಯಾವುದೇ ಪಟ್ಟಣ ಪ್ರದೇಶದಲ್ಲಿ ಹೋದ್ರೆ, ಹಳ್ಳಿಯಲ್ಲಿ ಹೋದ್ರೆ ಯಾರು ಕೂಡ ಒಬ್ಬ ವ್ಯಕ್ತಿ ನಿಮಗೆ ಹಸಿವಿನಿಂದ ನರಳ್ತಾ ಇರ್ತಕ್ಕಂಥವನು ಕಾಣೋದಿಲ್ಲ. ದೂಸರಿ ತರಫ್ ಪ್ರಧಾನಮಂತ್ರಿ ಜೀ ಕೋ ದೇಖಿಯೇ
आते हैं कहते हैं कि वो भ्रष्टाचार के खिलाफ लड़ाई लड़ रहे हैं। इन्नोंदु कड़े प्रधानमंत्री कर्नाटक के बरतारे और बंद भ्रष्टाचार विरुद्ध आगे मातनाड़तारे। उनके दाएं साइड पर येदुरप्पा जी जो जेल का खाना ताजा खाना खा के आए और बलगड़े बलगड़े डैश मेले और जोतेले यार जेल होता मुख्यमंत्री कुड़तिरतारे। दूसरी तरफ रेड्डी ब्रदर्स जिन्होंने 35,000 करोड़ रुपया कर्नाटक के जनता का पैसा चोरी किया है। इन्नोंदु कड़े रेड्डी ब्रदर्स बल्लारी रेड्डी सहोदरों सुमार 35,000 कोटियां नुंगिदंतवरु और पक्कदल्ली कुळ्तिर्तारे। बीजेपी ने रेड्डी ब्रदर्स को 8 विधानसभा के टिकट दे रखे हैं। बीजेपी और रेड्डी सहोदरिगे 8 विधानसभा क्षेत्र अभ्यर्थिगळन्नु कोट्टिद्दारे। और बीच में मोदी जी चिल्लाते रहते हैं भ्रष्टाचार के खिलाफ लड़ रहा हूं भ्रष्टाचार के खिलाफ लड़ रहा हूं। मोदी और भ्रष्टाचार विरुद्ध मातनाड्तारे इष्टेल्ल माडि। अमित शाह का पुत्र 50,000 रुपए को 3 महीने में 80 करोड़ में बदलता है, नरेंद्र मोदी जी के मुंह से एक शब्द नहीं निकलता। अमित शाह और मगा केवल 50,000 रुपए बंडवाड़ हूड़ी 80 कोटि रूपाय संपादने लेक्क तोरिस्तारे। आदरे नरेंद्र मोदी और शब्द मातनाडोदिल्ल। दूसरी तरफ दिल्ली की सरकार ने पिछले साल 2.5 लाख करोड़ रुपए कर्जा माफ करके हिंदुस्तान के सबसे अमीर 15 लोगों को दिया है। इन्नोंदु भाग दिल्ली केंद्र सरकार 2 लक्ष कोटि रूपये साल मना मातर 15 जन। हिंदुस्तान का किसान हाथ जोड़कर बीजेपी के नेताओं से कहता है हमारा भी कर्जा माफ करो, और उनके नेता कहते हैं नहीं, हम किसान का कर्जा माफ नहीं कर सकते। देश रैतरू कई मुगद मुंदे केकोल्तारे नमगे साल मन्ना माडी अंत। आदरे बीजेपी सरकार और साल मन्ना माडोदक्के तिरस्कार माड्तारे। मैं स्वयं नरेंद्र मोदी जी के ऑफिस में गया और मैंने उनसे कहा कृपया करके हिंदुस्तान के किसान का कर्जा माफ कर दीजिए। नानु खुदागी नरेंद्र मोदी और कचेरी होगिद्देने रैतरिगोस्कर होगिद्देने ओंदे बारी होगिद्देने रैतर साल मन्ना माडि अंत। मोदी जी ने मेरे सवाल का जवाब तक नहीं दिया। मोदी जी और नन्न मातिगे ओंदु शब्दवन्नु कूड मातनाडलिल्ल। जहां भी जाते हैं मन की बात करते हैं मगर उस दिन मेरे सवाल का जवाब नहीं दिया। ಎಲ್ಲಿ ಹೋದ್ರೆ ಮನಸ್ಸಿನ ಮಾತು ಅಂತ ಹೇಳಿ ಹೇಳ್ತಾರೆ, ಆದರೆ ನನ್ನ ಮಾತಿಗೆ ಅವರು ಉತ್ತರ ಕೊಡಲಿಲ್ಲ. ಅವ್ರ ವಹಿ ಸವಾಲ್ ನೆನೆ ಸಿದ್ದರಾಮಯ್ಯ ಜಿ ಖಾರ್ಗೆ ಜಿ ಪರಮೇಶ್ವರ್ ಜಿ ಸೆ ಪೂಚಾ. ಅದೇ ಸವಾಲನ್ನ ನಾನು ಸಿದ್ದರಾಮಯ್ಯನವರಿಗೆ ಖಾರ್ಗೆ ಜಿ ಅವರಿಗೆ ಪರಮೇಶ್ವರ್ ಜಿ ಅವರಿಗೆ ನಾನು ಕೇಳಿದೆ. ಕ್ಯಾ ಕರ್ನಾಟಕಕ್ಕೆ ಕಿಸಾನ್ ಕಾ ಕರ್ಜಾ ಮಾಫ್ ಕಿಯಾ ಜಾ ಸಕ್ತಾ ಹೈ? ಕರ್ನಾಟಕದಲ್ಲಿ ನೀವು ಸಾಲ ರೈತರ ಸಾಲವನ್ನು ಮನ್ನಾ ಮಾಡೋದಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ನಾನು ಅವರನ್ನು ಕೇಳಿದೆ. 10 ದಿನ ಕೆ ಅಂದರ್ 11 ದಿನ ನಹೀಂ ಲಗೆ 10 ದಿನ ಮೇ ಸಿದ್ದರಾಮಯ್ಯ ಜಿ ನೇ ಖಾರ್ಗೆ ಜಿ ನೇ ಪರಮೇಶ್ವರ್ ಜಿ ನೇ 8,000 ಕರೋಡ್ ರೂಪಾಯಿ ಆಪ್ಕಾ ಕರ್ನಾಟಕ ಕಿಸಾನ್ ಕಾ ಕರ್ಜಾ ಮಾಫ್ ಕರ್ ಡಾಲಾ. ಕೇವಲ 8 ದಿವಸದೊಳಗೆ ಕೇವಲ 10 ದಿವಸದೊಳಗೆ ಈ 3 ಜನರನ್ನು ನಾನು ಕೇಳಿದ ಮೇಲೆ ಅವರು ಕರ್ನಾಟಕದಲ್ಲಿ 8,500 ಕೋಟಿ ರೂಪಾಯಿ ಸಾಲವನ್ನ ಇವತ್ತು ರೈತರಿಗೆ ಮನ್ನಾ ಮಾಡಿದ್ದಾರೆ. ಪ್ರಧಾನಮಂತ್ರಿ ಜೀ ಸೆ ಪೂಛನಾ ಚಾಹತಾ ಹೂ, ಆಪ್ ಯಹಾಂ ಭಾಷಣ ದೇನೆ ಆತೆ ಹೈ ಮಗರ್ ಜಬ್ ಕರ್ನಾಟಕಕ್ಕೆ ಕಿಸಾನ್ ಕಾ ಹಮನೆ ಕರ್ಜಾ ಮಾಫ್ ಕಿಯಾ ತೋ ಆಪ್ನೆ ಉಸ್ಮೇ ಹಿಂದೂಸ್ತಾನಕ್ಕೆ ಸರ್ಕಾರ ಕಾ ಏಕ್ ರೂಪಾಯಿ ಕೇ ನಹೀಂ ಜೋಡಾ. ನೀವಿಲ್ಲಿ ಬಂದು ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ಕರ್ನಾಟಕದಲ್ಲಿ 8,500 ಕೋಟಿ ರೂಪಾಯಿ ಮನ್ನಾ ಆಗಿದೆ, ಆದರೆ ಕೇಂದ್ರ ಸರ್ಕಾರದ 1 ರೂಪಾಯಿ ಕೂಡ ಅದರಲ್ಲಿ ಸೇರಿಲ್ಲ. ಮೈ ಖುಷಿ ಸೆ ಕಹ ಸಕ್ತಾ ಹೂ ಕಿ ಪಿಛ್ಲೆ 5 ಸಾಲೋ ಮೇ ಕರ್ನಾಟಕ ಕಿ ಸರ್ಕಾರ ನೇ ಕರ್ನಾಟಕ ಕಿ ಜನತಾ ಕೆ ಲಿಯೆ ಜಬರ್ದಸ್ತ್ ಕಾಮ್ ಕರ್ಕೆ ದಿಖಾಯಾ ಹೈ. ಕರ್ನಾಟಕದಲ್ಲಿ ಕಳೆದ 5 ವರ್ಷದಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕದ ಜನತೆಗೆ ಅತಿ ಹೆಚ್ಚು
ಮತ್ತು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡಿ ತೋರಿಸಿದೆ. 10,000 ಆರ್ ಓ ಪ್ಲಾಂಟ್ಸ್ ಹಮ್ನೆ ಆಪ್ಕೋ ಪಾನಿ ಪೀನೆಗೆ ಲಿಯೆ ಲಗವಾಯೆ. 10,000 ಕುಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿ ತೋರಿಸಿದ್ದೇವೆ. ಬಡ ಬಡ ಇರಿಗೇಷನ್ ಕೆ ಪ್ರಾಜೆಕ್ಟ್ಸ್ ಲಗಾಯೆ. ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಜಹಾ ಭೀ ಕರ್ನಾಟಕ ಕಿ ಗರೀಬ್ ಜನತಾ ಕೋ ಜರೂರತ್ ಪಡಿ ಹಮಾರಿ ಸರ್ಕಾರ ಆಪ್ಕೆ ಸಾಥ್ ಖಡಿ ಥಿ. ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಂತುಕೊಂಡಿದೆ. ಮೋದಿಜಿ ದಲಿತೋಗಿ ಬಾತ್ ಕರ್ತೆ ಹೇ ಪೂರೆ ದೇಶ ಮೇ ದಲಿತೋಗ ಮಾರಾ ಜಾ ರಹಾ ಪೀಟಾ ಜಾ ರಹಾ ಹೈ. ಉನ್ಹೋನೆ ದಲಿತೋಗ ಮಾರಾ ಗಯಾ. बीजेपी की सरकार थी. उत्तर प्रदेश में बीजेपी की सरकार. रोहित वेमुला को उन्होंने कुचला मारा. जहां भी दलित है और जहां भी बीजेपी की सरकार है वहां पे दलितों को मारा जाता है, मगर नरेंद्र मोदी जी के मुंह से एक शब्द नहीं निकलता है. ಎಲ್ಲೆಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅಲ್ಲಿ ಈ ದೇಶದಲ್ಲಿ ದಲಿತರನ್ನ ಹೊಡೆಯೋದು ಬಡಿಯೋದು ಅವರನ್ನ ಅವಹೇಳನಕಾರಿಯಾಗಿ ಮಾಡತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ. ಆದರೆ ನರೇಂದ್ರ ಮೋದಿಯವರು ಒಂದು ಶಬ್ದವನ್ನು ಕೂಡ ಇಲ್ಲಿಯವರೆಗೆ ಮಾತನಾಡಿಲ್ಲ. ಜಿತ್ನಾ ಪೈಸಾ ಹಿಂದೂಸ್ತಾನ್ ಕಿ ಸರ್ಕಾರ ದಲಿತೋ ಔರ್ ಆದಿವಾಸಿಯೋ ಕೆ ಲಿಯೆ ಡಾಲ್ತಿ ಹೈ ಉಸ್ಕಾ ಆಧಾ ಪೈಸಾ ಸಿರ್ಫ್ ಕರ್ನಾಟಕ ಕಿ ಸರ್ಕಾರ ದಲಿತೋ ಔರ್ ಆದಿವಾಸಿಯೋ ಕೋ ದೇತಿ ಹೈ. ಈ ದೇಶದಲ್ಲಿ ಕೇಂದ್ರ ಸರ್ಕಾರ ದಲಿತರು ಮತ್ತು ಆದಿವಾಸಿಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದೆ ಅದರ ಸಂಪೂರ್ಣವಾದಂಥ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಕರ್ನಾಟಕ ಸರ್ಕಾರ ಖರ್ಚು ಮಾಡಿ ತೋರಿಸಿದೆ. ಪೂರೆ ದೇಶ ಮೇ ನರೇಂದ್ರ ಮೋದಿ ಜಿ ಎಜುಕೇಷನ್ ಸಿಸ್ಟಮ್ ಕೋ ಕಾಲೇಜಸ್ ಕೋ ಯೂನಿವರ್ಸಿಟೀಸ್ ಕೋ ಪ್ರೈವೇಟೈಸ್ ಕರ್ಕೆ ಅಪ್ನೆ 10-15 ಮಿತ್ರಕ್ಕೆ ಹಾತ್ರೆ ದೇರೆ. ಇಡೀ ದೇಶದಲ್ಲಿ ಉನ್ನತ ಶಿಕ್ಷಣ ಕ್ಷೇತ್ರವನ್ನು ಅವರ ಸ್ನೇಹಿತರಿಗೆ ಕೆಲವೇ ಸ್ನೇಹಿತರುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಗುಜರಾತ್ ಮೇ ಅದರ ಮಾತಾ ಪಿತಾ ಚಾಹತೆ ಕಿ ಉನ್ಕಾ ಬಚ್ಚಾ ಯಾ ಬಚ್ಚಿ ಕಾಲೇಜ್ ಮೇ ಜಾಯೆ ತೋ ಕಮ್ ಸೆ ಕಮ್ ಜೇಬ್ ಸೆ ಪೆಹಲೆ 15 lakh ರೂಪಾಯಿ ನಿಕಾಲ್ಕೆ ದೇನೆ ಪಡ್ತೆ. ಗುಜರಾತ್ನಲ್ಲಿ ಯಾರಾದರೂ ತಂದೆ ತಾಯಿಗಳು ಅವರ ಮಕ್ಕಳನ್ನ ಉನ್ನತ ಶಿಕ್ಷಣಕ್ಕೆ ಕಳಿಸಬೇಕಾದ್ರೆ ಕನಿಷ್ಠ 15 lakh ರೂಪಾಯಿಯನ್ನ ಜೇಬಿನಿಂದ ಖರ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಮಗ ಕರ್ನಾಟಕ ಮೇ ಹರ್ ಲಡ್ಕಿ ಕೆ ಲಿಯೆ ಹಮ್ ಫ್ರೀ ಮೇ ಕೆಜಿ ಸೆ ಲೇಕರ್ ಪೋಸ್ಟ್ ಗ್ರಾಜುಯೇಟ್ ತಕ್ ಶಿಕ್ಷಾ ದಿಲ್ವಾತೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರೈಮರಿ ಶಾಲೆಯಿಂದ ಯೂನಿವರ್ಸಿಟಿ ಎಜುಕೇಷನ್ ವರೆಗೂ ಕೂಡ ನಾವು ಮುಫತ್ತಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇವೆ. ಪಿಛಲೆ 5 ಸಾಲ ಮೇ ಹಮ್ನೆ ಜೊ ವಾಯ್ದೆ ಕಿಯೆ ಥೆ ಹಮ್ನೆ ಪೂರೆ ಕಿಯೆ. ಅಗಲೆ 5 ಸಾಲ ಮೇ ಆಪ್ಕೋ ಥೋಡಾ ಬತಾನಾ ಚಾಹತಾ ಹೂಂ ಕಾಂಗ್ರೆಸ್ ಪಾರ್ಟಿ ಆಪ್ಕೆ ಲಿಯೆ ಕ್ಯಾ ಕರ್ನೆ ವಾಲಿ. ಮುಂದಿನ 5 ವರ್ಷದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ನಾವು ಮುಂದೆ 5 ವರ್ಷದಲ್ಲಿ ಕೆಲಸ ಮಾಡ್ತೇವೆ ಅನ್ನೋದನ್ನ 2 ಮಾತಿನಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪಿಛಲೆ 5 ಸಾಲ ಮೇ ಹಮ್ನೆ ಭೂಖ್ ಮಿಟಾಯಿ ಅಗಲೆ 5 ಸಾಲ ಮೇ ಹಣ ಆಪ್ಕೋ ಗ್ಯಾರಂಟಿ ಕರ್ಕೆ ಕಹತೆ ಹೈ ಕಿ ಕರ್ನಾಟಕ ಮೇ ಹರೇಕ್ ವ್ಯಕ್ತಿ ಕೆ ಪಾಸ್ 5 ಸಾಲ ಕೆ ಅಂದರ್ ಏಕ್ ಘರ್ ಹೋಗಾ. ಮುಂದಿನ 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ತಲೆಯ ಮೇಲೆ ಸೂರಿಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನೆಯನ್ನು ಕಟ್ಟಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಯಾರೂ ಕೂಡ ಮನೆ ಇಲ್ಲದೆ 5 ವರ್ಷದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. 50 lakh ಪಕ್ಕೆ ಘರ್ ಹಮ್ ಕರ್ನಾಟಕಕ್ಕೆ ಗರೀಬ್ ಲೋಕೋ ಕೆ ಲಿಯೆ ಬನಾ ಕರ್ ದೇಂಗೆ. 50 lakh ಮುಂದಿನ 5 ವರ್ಷದಲ್ಲಿ 50 lakh ಮನೆಗಳನ್ನು ನಾವು ಬಡವರಿಗೆ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಿಜೆಪಿಗೆ ಸರ್ಕಾರ ಮೇ ಚಾಹೆ ಯಡಿಯೂರಪ್ಪಜಿ ಹೋ ಚಾಹೆ ರೆಡ್ಡಿ ಬ್ರದರ್ಸ್ ಹೋ ವೋ ಆಪ್ಕಾ ಪೈಸಾ ಲೂಟತೆ ಹೈ ಚೋರಿ ಕರ್ತೆ ಹೈ ಆಪ್ಕಾ ಜೊ ಪೈಸಾ ಹೈ ಹಮ್ ಆಪ್ಕೋ ವಾಪಸ್ ದೇತೆ ಹೈ ಹಮ್ ಆಪ್ಕೆ ಲಿಯೆ ಘರ್ ಬನಾತೆ ಹೈ ಕಿಸಾನೋಗೆ ಮದದ್ ಕರ್ತೆ ಹೈ ದಲಿತ ಆದಿವಾಸಿಯೋಗೆ ಮದದ್ ಕರ್ತೆ ಹೈ ಯುವಾಕೋ ಲ್ಯಾಪ್ಟಾಪ್ ಔರ್ ಮೊಬೈಲ್ ಫೋನ್ ದೇತೆ ಹೈ. ಯಡಿಯೂರಪ್ಪನವರು ಮತ್ತು ರೆಡ್ಡಿ ಬ್ರದರ್ಸ್ ಅವರು
ಇಂಥವರೆಲ್ಲ ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಆದರೆ ನಾವು ವಿದ್ಯಾಶಿಕ್ಷಣ ಕೊಡ್ತೇವೆ, ಲ್ಯಾಪ್ಟಾಪ್ ಕೊಡ್ತೇವೆ, ಅವರಿಗೆ ಒಳ್ಳೆಯ ಜೀವನವನ್ನು ಮಾಡಿಕೊಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡ್ತೇವೆ. ಆಪ್ ಸೋಚಿಯು ರೆಡ್ಡಿ ಬ್ರದರ್ಸ್ ನೇ ಆಪ್ಕಾ 35,000 ಕರೋಡ್ ರೂಪಾಯಿ ಚೋರಿ ಕಿಯಾ. ತಾವು ಯೋಚನೆ ಮಾಡಿ, ರೆಡ್ಡಿ ಸಹೋದರರು ಸುಮಾರು 35,000 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿದ್ದಾರೆ. ಉಸಿ 35,000 ಕರೋಡ್ ರೂಪಾಯಿ ಸೇ ಚಾರ್ ಬಾರ್ ಕರ್ನಾಟಕಕ್ಕೆ ಕಿಸಾನೋ ಕಾ ಕರ್ಜಾ ಮಾಫ್ ಕಿಯಾ ಜಾ ಸಕ್ತಾ ಥಾ. ಅದೇ 35,000 ಕೋಟಿಯಲ್ಲಿ 4 ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಬಹುದಾಗಿತ್ತು. ಹಜಾರೋ ನಯ ಕಾಲೇಜಸ್ ಕಾಲೇಜ್ ಆ ಸಕ್ತೆ ಥೇ, ಸಾವಿರಾರು ಕಾಲೇಜಸ್ ಗಳನ್ನು ಮಾಡಬಹುದಾಗಿತ್ತು. ಮಗರ್ ನೀ ಬಿಜೆಪಿ ಕೆ ಲೋಗೋ ನೇ ಆಪ್ಸೆ ಆಪ್ಕಾ ಪೈಸಾ ಚೋರಿ ಕಿಯಾ ಔರ್ ಗಾಯಬ್ ಕಿಯಾ. ಆದರೆ ಬಿಜೆಪಿ ಅವರು ತಮ್ಮ ಹಣವನ್ನ ಕಳ್ಳತನ ಮಾಡಿ ಅವರು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿ ಆಪ್ಸೆ ಹಾಕ್ ಹಾಕಿ ಹರ್ ಸಾಲ್ ವೋ 2 ಕರೋಡ್ ಯುವಕ ರೋಜ್ಗಾರ್ ದೇಂಗೆ. ಪ್ರಧಾನಮಂತ್ರಿ ಅವರು ಹೇಳಿದ್ರು ಅವರ ಭಾಷಣದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೇವೆ ಒಂದು ವರ್ಷಕ್ಕೆ ಅಂತೇಳಿ. ಅವರು ಮುಖ್ಯ ಮಂತ್ರಿ ಕೇಳ್ತೇವೆ ಲೋಕಸಭೆ ಕಿ 8 ಸಾಲ ಸಬ್ಸೆ ಜಾದಾ ಬೇರೋಜ್ಗಾರಿ ಆಜ್ ಹಿಂದೂಸ್ತಾನ್ ಮೇ ನರೇಂದ್ರ ಮೋದಿ ಜಿ ಕಿ ಸರ್ಕಾರ ಮೇ. ಅವರ ಮಂತ್ರಿ ಹೇಳ್ತಾರೆ 5 ವರ್ಷದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಅವ್ರ ಮಂತ್ರಿ ಹೇಳ್ತಾರೆ. ರೋಜ್ಗಾರ್ ದಿಲ್ಲಾನವೆ ಕರ್ನಾಟಕ ಕಾ ರೆಕಾರ್ಡ್ ಬಾಕಿ ಪ್ರದೇಶೋ ಸೇ ಅಚ್ಚಾ ಹೇ ಯೇ ಬಾತ್ ನರೇಂದ್ರ ಮೋದಿ ಜಿ ನೇ ಕಹಿ ಹೈ. ಕರ್ನಾಟಕದಲ್ಲಿ ಇವತ್ತು ಏನು ಕೆಲಸ ಕೊಡ್ತಾ ಇದ್ದೇವೆ, ಉದ್ಯೋಗ ಕೊಡ್ತಾ ಇದ್ದೇವೆ ಕರ್ನಾಟಕದಲ್ಲಿ, ಅದು ನರೇಂದ್ರ ಮೋದಿ ಅವರೇ ಒಪ್ಪಿಕೊಳ್ತಾ ಇದ್ದಾರೆ. ಜೋ ನರೇಂದ್ರ ಮೋದಿ ಜಿ ಪೂರೆ ಹಿಂದೂಸ್ತಾನ್ ಮೇ ನಹೀ ಕರ್ತಾ ಹೈ ವೋ ಕಾಂಗ್ರೆಸ್ ಪಾರ್ಟಿ ನೇ ಕರ್ನಾಟಕ ಮೇ ಕರ್ಕೆ ದಿಖಾಯಾ ಹೈ. ಓ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನ ಇವತ್ತು ಕರ್ನಾಟಕದಲ್ಲಿ ಮಾಡಿ ತೋರಿಸಿದೆ. 50 ಲಾಖ ಯುವಕ ಹಮ್ಮೆ ಪಿಛಲೆ 5 ಸಾಲ ಮೇ ರೋಜ್ಗಾರ್ ದಿಯಾ ಹೈ. ನಾವು 5 ವರ್ಷದಲ್ಲಿ 15 ಲಕ್ಷ ಉದ್ಯೋಗವನ್ನ ಇವತ್ತು ನಾವು ಯುವಕರಿಗೆ ಮಾಡಿಕೊಟ್ಟಿದ್ದೇವೆ. ಅವ್ರು ಆನೆ ವಾಲೆ 5 ಸಾಲ ಮೇ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಕಿ ಸರ್ಕಾರ 1 ಕರೋಡ್ ಯುವಕ ಕರ್ನಾಟಕ ಮೇ ರೋಜ್ಗಾರ್ ದೇನೆ ಜಾರಿ ಹೈ. ಮುಂದಿನ 5 ವರ್ಷದಲ್ಲಿ ಕರ್ನಾಟಕದ ಯುವಕರಿಗೆ 1 ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡಿಕೊಡ್ತೇವೆ. ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಕಾಮ್ ಜಾಲ್ ಬಿಚಾದೇಂಗೆ. ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಕೂಡ ಆ ಕೈಗಾರಿಕೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತೇವೆ. ಖೇತ್ಕೆ ಪಾಸ್ ಫುಡ್ ಪ್ರೊಸೆಸಿಂಗ್ ಕಿ ಫ್ಯಾಕ್ಟ್ರಿ ಲಗಾಯೆಂಗೆ. ಖೇತ್ಕೆ ಪಾಸ್ ಪ್ರತಿಯೊಂದು ಪಟ್ಟಣದ ಪಕ್ಕದಲ್ಲಿ ಏನೋ ಆಹಾರ ಸಂಗ್ರಹಣ ಮಾಡ್ತಕ್ಕಂಥ ಸಂಸ್ಕರಣಾ ಪ್ಲಾಂಟ್ ಅಂದ್ರೆ ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡಿ ಕರ್ನಾಟಕ ಕಿಸಾನ್ ಅಪ್ನಿ ಸಬ್ಜಿ ಅಪ್ನ ಫಲ್ ಡೈರೆಕ್ಟ್ ಫ್ಯಾಕ್ಟ್ರಿ ಮೇ ಬೇಚೆ ಅವರು ಸಹಿ ದಾಮ್ ಮಿಲೆ. ಕರ್ನಾಟಕದ ರೈತರು ಬೆಳೀತಕ್ಕಂಥ ತರಕಾರಿ ಹಣ್ಣು ಹಂಪಲನ್ನ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ತೀಸರಿ ಚೀಸ್ ಬಹುತ್ ಜರೂರಿ ಚೀಸ್ ಜೋ ಹಮಾರ ಇರಿಗೇಷನ್ ಕಾ ಬಜೆಟ್ ಹೇ ಸಿಚಾಯಿ ಕಾ ಬಜೆಟ್ ಹೇ ಉಸೆ ಹಮ್ ಕರ್ನಾಟಕ ಕಿಸಾನೋ ಕೆ ಲಿಯೇ ದುಗ್ನಾ ಕರ್ ಡಾಲೆಂಗೆ. ನೀರಾವರಿಗೆ ಏನು ನಾವು ಹಣ ತೆಗೆದಿಟ್ಟಿದ್ದೇವೆ ಕಳೆದ 5 ವರ್ಷದಿಂದ, ಅದನ್ನ ಮುಂದಿನ 5 ವರ್ಷದಲ್ಲಿ ದುಪ್ಪಟ ಮಾಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಕಿಸಾನ್ ಕೋ ಪಾನಿ ಕಿ ಜರುತ್ ಹೋತಿ ಹೇ ಹಮ್ ಕರ್ನಾಟಕಕ್ಕೆ ಕಿಸಾನ್ ಕೋ ಪಾನಿ ದಿಲ್ವಾಯಂಗೆ. ರೈತರಿಗೆ ನೀರಿನ ಅವಶ್ಯಕತೆ ಇದೆ, ಅದನ್ನ ನಾವು ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳನ್ನ ಕಾರ್ಯಗತ ಮಾಡೋದ್ರ ಮೂಲಕ ರೈತನಿಗೆ ನೀರನ್ನ ಒದಗಿಸ್ತಕ್ಕಂಥ ಕೆಲಸ ಮಾಡಿಕೊಡ್ತೇವೆ. ಮಗರ್ ಸಬ್ಸೆ ಜರೂರಿ ಚೀಸ್ ಹೇ ಕೆ ಹಮ್ ಆಪ್ ಸಬ್ಕೋ ಏಕ್ ಸಾತ್ ಲೇಕರ್ ಆಗೆ ಬಡೇಂಗೆ. ಎಲ್ಲಿಗೂ ಪೀಚೆ ನಹೀ ಛೋಡ್ನೆ ವಾಲೆ ಹೇ ಹಮಾರೆ ಲಿಯೇ ಪೂರಾ ಕಾ ಪೂರಾ ಕರ್ನಾಟಕ ಏಕ್ ಜೈಸಾ ಹೇ. ಇದೆಲ್ಲದಕ್ಕೂ ಮುಖ್ಯವಾಗಿ ಸಮಾಜದ ಎಲ್ಲ ವರ್ಗವನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಯಾಕೆ ಲೋಕಲ್ ಬಿ 2-3 ಚೀಸ್ ಕಹನಾ ಚಾಹತಾ ಹೂ ಪವಗಡಾ ಕೆ ಬಾರೆ ಮೇ.
ಲೋಕಲ್ ಪಾಯಿಂಟ್ಸ್. ಕೆಲವು ಸ್ಥಳೀಯ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ. ಹಮ್ನೆ ಯಾ ಆಪ್ಕೆ ಪೀನೆಗೆ ಪಾನಿ ಕೆಲಿಯೇ ಆಪ್ಕೋ ಎಕ್ ಸ್ಕೀಮ್ ದಿಯಾ. ಇಲ್ಲಿ ಕುಡಿಯೋ ನೀರಿಗೆ ನಾವು ಒಂದು ಯೋಜನೆಯನ್ನು ಮಾಡಿಕೊಟ್ಟಿದ್ದೇವೆ. ಆಪ್ಕೋ ಫಾಯ್ದಾ ಹುವ, ಅದಕ್ಕೆ ಉಪಯೋಗ ಆಗಿದೆ ತಮಗೆ. ದುನಿಯಾದ ಸಬ್ಸೆ ಬಡಾ ಸೋಲಾರ್ ಪ್ಲಾಂಟ್ ಹಮ್ನೆ ಯಾ ಸ್ಥಾಪಿತ ಕಿಯಾ. ಪ್ರಪಂಚದಲ್ಲೇ ಅತಿ ದೊಡ್ಡ ಸೋಲಾರ್ ಪ್ಲಾಂಟ್, ಸೌರಶಕ್ತಿಯನ್ನ ಉಪಯೋಗ ಮಾಡಿ ವಿದ್ಯುತ್ ಶಕ್ತಿ ತಯಾರು ಮಾಡತಕ್ಕಂತ ಪ್ಲಾಂಟ್ ಅನ್ನು ನಾವು ಇಲ್ಲಿ ಮಾಡಿಕೊಟ್ಟಿದ್ದೇವೆ. ಯಾ ಸ್ಟೇಟ್ಸ್ ಮೇ ಆಪ್ಕೋ ಕಹನಾ ಚಾಹತಾ ಹೂ ಕಿ ಮುಂಗಫಲಿ ಕೆ ಜೋ ಕಿಸಾನ್ ಹೈ ಆಪ್ಕೋ ಹಮ್ ಸಹಿ ಎಂಎಸ್ಪಿ ಸಹಿ ರೇಟ್ ದಿಲ್ವಾನೆ ಕಾ ಕಾಮ್ ಲಾಗೂ ರಖೆಂಗೆ. ಯಾರು ರೈತರು ಈ ಭಾಗದಲ್ಲಿ ಕಡಲೆಕಾಯಿಯನ್ನು ಬೆಳೀತಾರೆ ಅವರಿಗೆ ಒಂದು ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂತ ತೀರ್ಮಾನವನ್ನು ಮಾಡ್ತೇವೆ. ಆಪ್ ಯಾ ಕಾಂಗ್ರೆಸ್ ಪಾರ್ಟಿಗೆ ಜಿತಾಯಿ ಕಾಂಗ್ರೆಸ್ ಪಾರ್ಟಿಗೆ ಜೊ ಕಾರ್ಯಕರ್ತ ಹೇ ನೇತಾ ಹೇ ಏಕ್ ಸಾಥ್ ಲಡ್ ರಹೇ ಹೈ ಪೋಲಿಂಗ್ ಬೂತ್ ಪರ್ ಲಡ್ ರಹೇ ಹೈ ಔರ್ ಇಸ್ ಬಾರ್ ಹಮ್ ಬಿಜೆಪಿ ಕೋ ದಿಖಾಯೆಂಗೆ ಕಿ ಕಾಂಗ್ರೆಸ್ ಪಾರ್ಟಿ ಕಾ ಕ್ಯಾ ಮತಲಬ್ ಹೈ. ತಾವೆಲ್ಲರೂ ಕೂಡ ಒಟ್ಟಾಗಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಗೆದ್ದಿಸ್ಕೊಡಿ, ಅದನ್ನ ತನ್ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂತ ಕೆಲಸ ಮಾಡಿಕೊಡಿ. ಆಖರಿ ಬಾತ್ ಮೇ ಕಹನಾ ಚಾಹತಾ ಹೂ ಶುರುವಾತ್ ಮೇ ಮೈನೆ ಕಹಾ ಥಾ ಕಿ ವಿಚಾರಧಾರಾ ಕಿ ಲಡಾಯಿ ಹೈ ಏಕ್ ತರಫ್ ಬಿಜೆಪಿ ಹೈ ದೂಸರಿ ತರಫ್ ಕಾಂಗ್ರೆಸ್. ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಮಗಿರ್ತಕ್ಕಂಥ ಸಿದ್ಧಾಂತದ ಮೇಲೆ ಈ ಯುದ್ಧ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿನ ಸಿದ್ಧಾಂತ, ಇನ್ನೊಂದು ಕಡೆ ಆರ್ಎಸ್ಎಸ್ ಬಿಜೆಪಿಯ ಸಿದ್ಧಾಂತ. ಬೀಚ್ ಮೇ ಜನತಾದಳ ಪಾರ್ಟಿ ಹೇ, ಈ ಮಧ್ಯದಲ್ಲಿ ಜನತಾದಳದ ಪಕ್ಷ ಕೂಡ ಬರ್ತಾ ಇದೆ. ಜನತಾದಳ ಪಾರ್ಟಿಗೆ ನಾಮ್ ಮೇ ಎಸ್ ಲಿಖಾ ಹುವಾ ಫಾರ್ ಸೆಕ್ಯುಲರ್. ಜನತಾದಳದ ಹೆಸರಿನಲ್ಲಿ ಜೆ ಡಿ ಎಸ್ ಎಸ್ ಅನ್ನ ಬರೆದಿದ್ದಾರೆ, ಸೆಕ್ಯುಲರ್ ಜಾತ್ಯತೀತ ಅಂತೇಳಿ. ಮಗರ್ ಕರ್ನಾಟಕ ಮೇ ಆಜ್ ಎಕ್ ನಯಾ ಸವಾಲ್ ಉಠ ರಹಾ ಹೈ. ಸವಾಲ್ ಯೇ ಹೈ ಕಿ ಜನತಾದಳ ಎಸ್ ಕಾ ಮತಲಬ್ ಜನತಾದಳ ಸೆಕ್ಯುಲರ್ ಹೈ ಯಾ ಫಿರ್ ಜನತಾದಳ ಎಸ್ ಕಾ ಮತಲಬ್ ಜನತಾದಳ ಸಂಘ ಪರಿವಾರ ಹೈ. ಇವತ್ತು ಒಂದು ನಮ್ಮಲ್ಲಿ ಪ್ರಶ್ನೆ ಉಠ್ತಾ ಇದೆ, ಜನತಾದಳ ಎಸ್ ಅಂದ್ರೆ ಜಾತ್ಯತೀತ ಜನತಾದಳನ ಅಥವಾ ಸಂಘ ಪರಿವಾರದ ಎಸ್ ಅಂದ್ರೆ ಸಂಘ ಪರಿವಾರದ ಜನತಾದಳನ ಅಂತೇಳಿ ಪ್ರಶ್ನೆ ಉಠ್ತಾ ಇದೆ. ಜನತಾದಳಕ್ಕೆ ನೇತಾವೋ ಕೋ ಯೇ ಸ್ಪಷ್ಟ ಬತಾ ದೇನಾ ಚಾಹಿಯೆ ಕ್ಯಾ ವೋ ಬಿಜೆಪಿಗೆ ಸಾಥ್ ಖಡೆ ಹೈ ಯಾ ಫಿರ್ ವೋ ಕಾಂಗ್ರೆಸ್ ಪಾರ್ಟಿಗೆ ಸಾಥ್ ಖಡೆ ಹೈ. ಇಸ್ ಇಲೆಕ್ಷನ್ ಮೇ ವೋ ಬೀಚ್ ಮೇ ನಹೀ ಖಡೆ ಹೋ ಸಕ್ತೆ ಹೈ. ಕ್ಲಿಯರ್ ಉನ್ಕೋ ಬತಾ ದೇನಾ ಚಾಹಿಯೆ ಕ್ಯಾ ವೋ ಸಚ್ಮುಚ್ ಮೇ ಜನತಾದಳ ಸೆಕ್ಯುಲರ್ ಹೈ ಯಾ ಫಿರ್ ವೋ ಜನತಾದಳ ಸಂಘ ಪರಿವಾರ ಹೈ. ಜನತಾದಳದವರು ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಅವರು ಜನತಾ ಕಾಂಗ್ರೆಸ್ಸಿನ ಜೊತೆ ಇರ್ತಾರ ಅಥವಾ ಬಿಜೆಪಿ ಜೊತೆ ಇರ್ತಾರ ಅಂತ. ಏ ಕರ್ನಾಟಕ ಈ ಸಚಾಯಿ ಹೈ ಈ ಕರ್ನಾಟಕದಲ್ಲಿ ಕರ್ನಾಟಕ ಜನತಾದಳ ಎಸ್ ಅಥವಾ ಜನತಾದಳ ಸಂಘ ಪರಿವಾರ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳಬೇಕಾಗ್ತದೆ. ಆಪ್ಕೆ ಸಾಮ್ನೆ ಏಕ್ ತರಫ್ ಸಿದ್ದರಾಮಯ್ಯ ಜಿ ಹೈ, ದೂಸರಿ ತರಫ್ ಯದ್ಯೂರಪ್ಪ ಜಿ ಹೈ. ಏಕ್ ತರಫ್ ಏಕ್ ಇಮಾನದಾರ್ ವ್ಯಕ್ತಿ, ದೂಸರಿ ತರಫ್ ಏಕ್ ಭ್ರಷ್ಟ ವ್ಯಕ್ತಿ. ಏಕ್ ತರಫ್ ಚಾಹೆ ವೋ ಸಿದ್ದರಾಮಯ್ಯ ಜಿ ಹೋ, ಚಾಹೆ ವೋ ಖಾರ್ಗೆ ಜಿ ಹೋ, ಪರಮೇಶ್ವರ್ ಜಿ ಹೋ, ಹಮಾರೆ ಬಾಕಿ ನೇತಾ ಹೋ, ಇನ್ಕೆ ದಿಲ್ ಮೇ ಆಪ್ಕೆ ಲಿಯೆ ಜಗಾ ಹೈ. ಯೇ ಕಾಮ್ ಕರ್ತೆ ಹೈ ತೋ ಆಪ್ಕೆ ಲಿಯೆ ಕರ್ತೆ ಹೈ. ಔರ್ ದೂಸರಿ ತರಫ್ ಯದ್ಯೂರಪ್ಪ ಜಿ, ರೆಡ್ಡಿ ಬ್ರದರ್ಸ್, ಉನ್ಕೆ ಚಾರ್ ಔರ್ ಮಂತ್ರಿ ಜೋ ಸಬ್ಕೆ ಸಬ್ ಜೇಲ್ ಮೇ ಸಮಯ ದೇಕರ್ ಆಯೆ ಹೈ. ಆಪ್ಕೋ ನಿರ್ಣಯ ಲೇನಾ ಹೈ ಕ್ಯಾ ಭ್ರಷ್ಟ ಸರ್ಕಾರ ಚಾಹತೆ ಹೈ ಯಾ ಫಿರ್ ಏಕ್ ಸಾಫ್ ಸುಥ್ರಿ ಕರ್ನಾಟಕ ಕೆ ಲಿಯೆ ಕಾಮ್ ಕರ್ನೆ ವಾಲಿ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರ ಚಾಹತೆ ಹೈ. ಯೇ ಆಪ್ಕೆ ಉಪರ್ ಹೈ, ಪೂರಾ ಭರೋಸಾ ಹೈ ಕಿ ಆಪ್ ಕಾಂಗ್ರೆಸ್ ಪಾರ್ಟಿ ಜಿತಾಯೋಗೆ, ಕಾಂಗ್ರೆಸ್ ಪಾರ್ಟಿ ಸಮರ್ಥನ್ ದೋಗೆ ಔರ್ ಯಹಾ ಜನತಾ ಕಿ ಏಕ್ ಸರ್ಕಾರ ಬನಾವೋಗೆ. ಒಂದು ಕಡೆ ಭ್ರಷ್ಟ ಯಡಿಯೂರಪ್ಪನವರು ಇದ್ದಾರೆ, ಇನ್ನೊಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರು, ಖರ್ಗೆಜಿ ಅವರು, ಪರಮೇಶ್ವರ್ ಅವರು ನಿಮ್ಮ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಕಡೆ ನಿಂತಿದ್ದಾರೆ. ತಾವು ತೀರ್ಮಾನ ಮಾಡಬೇಕು
ಒಂದು ಭ್ರಷ್ಟಾಚಾರದ ಕಡೆ ನಿಂತ್ಕೊಳ್ಬೇಕಾ ಅಥವಾ ನಮಗೆ ಕೆಲಸ ಮಾಡಿಕೊಡ್ತಕ್ಕಂಥ ಜನರ ಮಧ್ಯದಲ್ಲಿ ಅವರ ಜೊತೆಯಲ್ಲಿ ನಿಲ್ಬೇಕಾ ಅಂತೇಳಿ. ಆಪ್ ಸಬ್ಕಾ ಮೈ ದಿಲ್ ಸೇ ಬಹುತ್ ಬಹುತ್ ಧನ್ಯವಾದ ಕರ್ನಾ ಚಾಹತಾ ಹೂ. ಗರ್ಮಿ ಮೇ ಆಪ್ ಯಹಾ ಆಯೆ ಇತ್ನಿ ಪ್ಯಾರ್ ಸೇ ಆಪ್ನೆ ಮೇರಿ ಬಾತ್ ಸುನಿ. ಧನ್ಯವಾದ, ನಮಸ್ಕಾರ, ಜೈ ಹಿಂದ್. ತಾವೆಲ್ಲರೂ ಕೂಡ ದೂರ ದೂರದಿಂದ ಈ ಬಿಸಿಲಿನಲ್ಲಿ ಬಂದಿದ್ದೀರಿ, ನನ್ನ ಮಾತನ್ನು ಕೇಳಿದಿರಿ, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ.